ವೆಂಕಟರಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡಿ, ನ್ಯಾಯಮೂರ್ತಿ ಮಂಜುನಾಥ್ ಮನವಿ. ಕೋಲಾರ ನಗರದ ನಳಂದ ವಿದ್ಯಾಸಂಸ್ಥೆ ಯಶಸ್ವಿ ಪ್ರಥಮ ವಾರ್ಷಿಕೋತ್ಸವ. ನಗರದ ಪಾಲಸಂದ್ರ ಲೇಔಟ್ನಲ್ಲಿರುವ ನಳಂದ ವಿದ್ಯಾಸಂಸ್ಥೆಯ ಮೊದಲ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಕೋಲಾರ ಜಿಲ್ಲೆಯ ಪ್ರಧಾನ ನ್ಯಾಯಾಧೀಶರಾದ ಜಿ ಮಂಜುನಾಥ್, ನ್ಯಾಯಮೂರ್ತಿ ಸುನೀಲ್ ಕುಮಾರ್ ಎಸ್ ಹೊಸಮನಿ, ಕೋಲಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕನ್ನಯ್ಯ, ಕೋಲಾರ ವಕೀಲರ ಸಂಘದ ಕಾರ್ಯದರ್ಶಿ ಎನ್ ಭೈರಾರೆಡ್ಡಿ, ನಳಂದ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಜಯರಾಮ್, ಖಜಾಂಚಿ ಮಮತಾ ಜಯರಾಮ್, ಪ್ರಾಂಶುಪಾಲರಾದ ಗೌರಿ ನಾಯ್ಡು ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಕರ್ಷಕ ನೃತ್ಯ ಹಾಡುಗಾರಿಕೆ ಮುಂತಾದ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಗಳನ್ನು ಹೊರಸುಚ್ಚುವುದಕ್ಕೆ ಉತ್ತಮ ವೇದಿಕೆಯಾಗಿ ಶಾಲಾ ವಾರ್ಷಿಕೋತ್ಸವವು ಹೊರಹೊಮ್ಮಿದ್ದು ವಿಶೇಷವಾಗಿತ್ತು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ನನ್ನ ಹತ್ರಕ್ಕೆ ಹೋಗಿ
ಇರೋದು ಸಂಸ್ಕೃತವನ್ನ ಸಂಸ್ಕೃತಿಯನ್ನ ಬೆಳೆಸಬೇಕು, ಸಂಸ್ಕಾರವನ್ನ ಬೆಳೆಸಬೇಕು. ಯಾಕಂದ್ರೆ ಇತ್ತೀಚೆಗೆ ಮಕ್ಕಳು ಒಂದು ಹಲವಾರು ರೀತಿಯಾದಂತ ಒಂದು ಯಾವುದೇ ಮಾದಕ ವಸ್ತು ಇರ್ಬೋದು, ಧೂಮಪಾನ ಇರ್ಬೋದು ಮತ್ತು ಮದ್ಯಪಾನ ಇಂತ ಒಂದು ವ್ಯಸನಗಳು ಆಗ್ತಿದ್ದಾರೆ. ಮತ್ತು ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಒಂದು ಗೌರವವನ್ನು ಕೊಡುವಂತ ಒಂದು ಮೊದಲಿನ ಒಂದು ಸ್ಥಿತಿ ಇಲ್ಲ, ಎಲ್ಲ ಕಡಿಮೆ ಆಗಿದೆ. ಅದಕ್ಕೋಸ್ಕರ ತಾವು ಪಾಲಕರು ಹೇಳಿದ್ದೀರಾ, ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿಯನ್ನು ವಹಿಸಬೇಕು. ಇತ್ತೀಚೆಗೆ ತಾವು ಹಲವಾರು ಘಟನೆಗಳನ್ನ ನಮ್ಮ ಕೋಲಾರದಲ್ಲಿ ನೋಡ್ತಾ ಇದ್ದೀರಾ. ಸೊ ಮಕ್ಕಳು ಶಾಲೆಗೆ ಅಥವಾ ಕಾಲೇಜಿಗೆ ಹೋಗ್ತಾರೆ ಅಂದ್ರೆ ಅವರಲ್ಲಿ ಏನು ಕಲಿತಿದ್ದಾರೆ, ಅಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಯಾಕಂದ್ರೆ ಕೇವಲ ಇದ್ದಾರೆ ತಂದೆ ತಾಯಿಗಳು ಇಲ್ಲೇ ಒಂದು ಕೆಲಸಕ್ಕೆ ಹೋಗ್ತೇವೆ, ನೌಕರಿ ಮಾಡ್ತೇವೆ ಅಂತೇಳಿ ಅವರ ಶಾಲೆ ಕಳಿಸಿ ನೀವು ಕೆಲಸಕ್ಕೆ ಹೋಗ್ತೀರಾ, ಬಂದಮೇಲೆ ಮನೆಯಲ್ಲಿ ಕೆಲಸ ಅದು ಇದು ಅಂತೇಳಿ ಮಕ್ಕಳ ಒಂದು ಯಾವುದೇ ಶಿಕ್ಷಣದ ಬಗ್ಗೆ ಆಗಲಿ ಅಥವಾ ಅವರ ಒಂದು ಬೆಳವಣಿಗೆ ಬಗ್ಗೆ ಯಾರು ಕಾಳಜಿ ವಹಿಸುವುದಿಲ್ಲ. ಇತ್ತೀಚೆಗೆ ಮೊಬೈಲ್ ಬಂದ್ಮೇಲಂತೂ ಬಹಳ ಅದು ಕಡಿಮೆ ಆಗಿಬಿಟ್ಟಿದೆ ಅಲ್ವಾ. ಪಾಲಕರು ಮೊಬೈಲ್ ಜೊತೆಗೆ ಸೀರಿಯಲ್ ಧಾರಾವಾಹಿಗಳು ನೋಡೋದು ಬಿದ್ದಿರ್ತಾರೆ. ಸೊ ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಆಗಲಿ ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಕಾಳಜಿಯನ್ನ ಕಡಿಮೆ ಮಾಡುವಂತಹ ಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಒಂದಕ್ಕೆ ನಿಗಾ ವಹಿಸಬೇಕು, ಎರಡನೇದೇನಾಗಬೇಕು ಕರೆಕ್ಟ್ ಮಾಡಬೇಕು. ಮಗು ತಪ್ಪು ಮಾಡಿದ್ರೆ ಕರೆಕ್ಟ್ ಮಾಡಬೇಕು. ಒಂದು ಕೇರ್ ತಗೋಬೇಕು, ಇನ್ನೊಂದು ಕರೆಕ್ಟ್ ಮಾಡಬೇಕು, ಇನ್ನೊಂದು ಕನೆಕ್ಟ್ ಆಗಬೇಕು. ಯಾರು ಯಾರಿಗೆ ಕನೆಕ್ಟ್ ಆಗಬೇಕು ಅನ್ನೋದು ನಾನು ಹೇಳ್ತೀನಿ. ಪೋಷಕರು ಮಗು ಜೊತೆಯಲ್ಲಿ ಕನೆಕ್ಟ್ ಆಗಬೇಕು. ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮಪಡಿಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗುವಂತೆ ಈ ವರ್ಷದಲ್ಲಿ ವಿದ್ಯಾರ್ಥಿಗಳನ್ನು ರೂಬಿ, ಆಕ್ವಾಮರೈನ್, ಡೈಮಂಡ್ ಮತ್ತು ಯಮರಾಜ್ ಎಂಬುದಾಗಿ ವಿಂಗಡಿಸಿ ಈ ಗುಂಪುಗಳ ನಡುವೆ ಕ್ರೀಡಾ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲಿ ಹಲವು ಸ್ಪರ್ಧೆಗಳನ್ನು ನಡೆಸಲಾಯಿತು. ದಿನಾಂಕ 10/9/2023 ನಡೆದ ಕ್ವಿಜ್ ಸ್ಪರ್ಧೆಯಲ್ಲಿ ಆಕ್ವಾಮರೈನ್ ಗುಂಪಿನ ವಿದ್ಯಾರ್ಥಿಗಳಾದ ಜಯಶ್ರೀ, ಸಿಹಾಜ್ ಸಿಂಗ್, ಯದುಷಾ, ಶಿಫಾ ಡಾಲಿಯಾ ಅವರು ಪ್ರಥಮ ಸ್ಥಾನವನ್ನು ಹಾಗೂ ಯಮರಾಜ್ ಗುಂಪಿನವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಬೋಧಕ ವರ್ಗ ಹೆಚ್ಚು ಕ್ರಿಯಾಶೀಲರಾಗಿ ಬುದ್ಧಿವಂತರಾಗಿರ್ತಾರೋ ಅಲ್ಲಿನ ವಿದ್ಯಾರ್ಥಿಗಳ ಗುಣಮಟ್ಟ ಬಹಳಷ್ಟು ಚೆನ್ನಾಗಿರುತ್ತದೆ. ತುಂಬಾ ಸಂಭ್ರಮದ ಸಂಗತಿ ಏನಪ್ಪ ಅಂದ್ರೆ ಈ ರಂಗಮಂದಿರದಲ್ಲಿ ಒಂದು ದಿನ ಮೊದಲೇ ನಾವೆಲ್ಲರೂ ಸಂಕ್ರಾಂತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಅಕ್ಕಪಕ್ಕ ಕಬ್ಬು, ಸುಂದರವಾದ ಗಿಡ, ಎಲ್ಲಿ ನೋಡಿದ್ರು ಹೂವಿನ ಆಕರ್ಷಕ ಅಲಂಕಾರ ಮತ್ತು ಪುಟಾಣಿ ಮಕ್ಕಳು ಅವರ ವೇಷ ಭೂಷಣ ನೋಡಿದಾಗ ಸಂಕ್ರಾಂತಿ ನಮ್ಮ ಮನದಲ್ಲಿ ಇವತ್ತಿಂದನೇ ಪ್ರಾರಂಭ ಆಗಿದೆ. ಎಲ್ಲರಿಗೂ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯ. ಈ ಮುದ್ದು ಮಾಡಿ ಎಲ್ಲ ಸರಿ, ಆದರೆ ಒಂದು ಸಣ್ಣ ನೀವು ಒಂದು ಸಣ್ಣ ಸೂಪರ್ವಿಷನ್ ನಿಮ್ಮ ಮಕ್ಕಳ ಮೇಲೆ ಇಟ್ಟಿರಬೇಕು. ಯಾಕಪ್ಪ ಅಂದರೆ ಈಗಿನ ಜನಮಾನ, ಈಗಿನ ವಯೋಮಾನದ ವಿದ್ಯಾರ್ಥಿಗಳು ಸ್ವಲ್ಪ ಅನ್ಯೇತರ ಪಠ್ಯೇತರ ವಸ್ತುಗಳ ಕಡೆ ಗಮನ ಹರಿಸ್ತಾ ಇರ್ತಾರೆ. ಅದಕ್ಕಾಗಿ ನನ್ನ ಪ್ರೀತಿಯ ಪೋಷಕರಿಗೆ, ನನ್ನ ಪ್ರೇಕ್ಷಕರಿಗೆ, ನನ್ನ ಪೋಷಕರಿಗೆ ನಾನು ಬೇಡ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳ ಮೇಲೆ ಒಂದು ನಿಗಾ ಇರಲಿ, ಅವರ ವಿದ್ಯಾಭ್ಯಾಸದ ಮೇಲೆ ಯಾವತ್ತೂ ನೀವು ನಿಗಾ ಇಡಿ. ನಿಮ್ಮ ಮಕ್ಕಳ ಏಳಿಗೆ ಈ ನಳಂದ ಶಾಲೆಯಲ್ಲಿ ಚೆನ್ನಾಗಿ ಆಗಲಿ ಅಂತ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು. ಹೆಸರು ಡಾಕ್ಟರ್ ಹೆಚ್ ಗೌರಿ ನಾಯ್ಡು ಅಂತ. ನಾನು ಸರ್ಕಾರಿ ಸೇವೆಯಲ್ಲಿ ಸುಮಾರು 33 ವರ್ಷಗಳ ಕಾಲ ಬೋಧನೆ ಮಾಡಿ ಇತ್ತೀಚೆಗೆ ನಳಂದ ವಿದ್ಯಾನಿಕೇತನದ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ನನ್ನ ನಿವೃತ್ತಿಯ ಹೊಸ ಜೀವನವನ್ನು ಪ್ರಾರಂಭ ಮಾಡಿದ್ದೇನೆ. ಈ ಒಂದು ಶಾಲೆಗೆ ನಾನು ಪ್ರವೇಶ ಮಾಡಿ 8 ತಿಂಗಳ ಸಮಯ ಆಯಿತು. ಈ 8 ತಿಂಗಳ ಕಾಲಾವಧಿಯಲ್ಲಿ ಆದಷ್ಟು ಒಂದಷ್ಟು ಬದಲಾವಣೆಗಳನ್ನು ಬಯಸುತ್ತಾ ಮಕ್ಕಳಲ್ಲಿ ನೈತಿಕ ಶಿಕ್ಷಣದ ಒಂದು ಮೌಲ್ಯಗಳನ್ನು ಬೆಳೆಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕೇವಲ ಶಿಕ್ಷಣ ಒಂದೇ ಅಲ್ಲ, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕೃತಿ, ಭಾಷೆ, ಪ್ರಾದೇಶಿಕ ಒಂದು ಪ್ರೀತಿ ಮುಂತಾದ ಅನೇಕ ವಿಚಾರಗಳನ್ನು ಬೆಳೆಸಿ ಆ ಮಕ್ಕಳನ್ನು ಪೂರ್ಣ ಪ್ರಮಾಣದ ವ್ಯಕ್ತಿಗಳನ್ನಾಗಿ, ನಾಗರಿಕರನ್ನಾಗಿ ತಯಾರು ಮಾಡತಕ್ಕಂತಹ ಒಂದು ಕನಸನ್ನು ನಾನು ಹೊಂದಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ನನ್ನ ಒಂದು ಕಾರ್ಯಕಲಾಪಗಳಿಗೆ
ಅಥವಾ ಆಲೋಚನೆಗಳಿಗೆ ಪೂರಕವಾಗಿ ನಮ್ಮ ಆಡಳಿತ ಮಂಡಳಿಯನ್ನು ಸಹಕಾರ ನೀಡ್ತಾ ಇದೆ. ಮಕ್ಕಳು ಬಹಳ ಚತುರ್ಹಾರಿಯಾಗಿ ನನ್ನೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಸ್ಟಾಫೂ ಅಷ್ಟೇ, ಬಹಳ ಒಂಥರ ಸಹಕಾರದೊಂದಿಗೆ ಒಂದು ಉನ್ನತ ಗುರಿಗಳನ್ನು ಇಟ್ಟುಕೊಂಡು ನಮ್ಮ ಒಂದು ಶಾಲೆಯನ್ನು ಇಡೀ ಕೋಲಾರದಲ್ಲೇ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಎಂಬ ಕನಸನ್ನು ಹೊತ್ತುಕೊಂಡು ಆ ಕನಸನ್ನು ನನಸು ಮಾಡಲು ಇವತ್ತು ಒಂದು ತಿರು ಹೆಜ್ಜೆಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಓದೋದು ಒಂದೇ ಇದ್ರೂ ಆಗಲ್ಲ, ಬೇರೆ ಬೇರೆ ಕ್ರೀಡೆ ಇರ್ಬೋದು, ಬೇರೆ ಅದರ್ ಆಕ್ಟಿವಿಟೀಸ್ ಇರುತ್ತೆ, ಇದು ಈ ಥರದ ಕಾರ್ಯಕ್ರಮಗಳು ಮಾಡೋದ್ರಿಂದ ಪ್ರವಾಸ ಕರ್ಕೊಂಡು ಹೋಗೋದು, ಅವರಿಗೆ ಹೊಸ ಒಂದು ಇದನ್ನು ತೋರಿಸೋದು, ಆ ಥರದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಮಕ್ಕಳ ಸಂತೆ ಇದು ಒಂದು ನಾಲೆಡ್ಜು ಇಂಪ್ರೂವ್ ಆಗುತ್ತೆ. ಬೇರೆ ಮನೆ ರೂಮಲ್ಲೇ ನಾಲ್ಕು ಗೋಡೆ ಮಧ್ಯೆ ಪಾಠ ಮಾಡಿದ್ರು ಕೂಡ ನಮ್ಮ ಮಕ್ಕಳನ್ನ ನಾವು ಇದು ಮಾಡೋಕ್ಕಾಗಲ್ಲ. ಅದರಿಂದ ಅದಕ್ಕೆ ಸಂಬಂಧ ಅದ್ರ ಜೊತೆಗೆ ಬೇರೆ ಬೇರೆ ಥರದ್ದು ಆಕ್ಟಿವಿಟೀಸ್ ನಾವು ಮಾಡಿದಾಗ ಮಕ್ಕಳು ಜ್ಞಾನ ವೃದ್ಧಿಯಾಗೋದು. ಇಂಥ ಕಾರ್ಯಕ್ರಮಗಳನ್ನು ಪೋಷಕರು ಇದೇ ಥರ ನಮಗೆ ಸಪೋರ್ಟ್ ಮಾಡ್ಕೊಂಬಂದ್ರೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತೀನಿ ಅಂತ ಹೇಳ್ತಾರೆ. ನನ್ನ ಮಾತನ್ನ ಎಷ್ಟನೇ ವರ್ಷ ಇದೆ ಸರ್? ಇದು ನನ್ನ ಪ್ರಥಮ ವಾರ್ಷಿಕೋತ್ಸವ. ಇದು ಇದು ಫಸ್ಟ್, ಇದು ನನಗಾಗಿರ್ಬೋದು, ನಮ್ಮ ಸರ್ ರಾಜ್ಯಪಾಲ ರಾಜ್ಯಪಾಲರಾಗಿರ್ಬೋದು ಫಸ್ಟ್, ಇದು ಮೊದಲನೇ ವರ್ಷ. ಇದು ನಮ್ಗೆ ಫಸ್ಟೇ ಭಯ ಆಗ್ತಾಯಿತ್ತು ಯಾವ ಥರ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಪೋಷಕರು ಸರ್ಕಾರದಿಂದ ಮೊದಲೇ ಸರಿನೇ ಯಶಸ್ವಿ ಆಗಿದೆ. ಏನು ಇದೇನು ನಮ್ಮ ನಮ್ಮ ಸಿಬ್ಬಂದಿ ಏನಿದೆ ಅವರು ಸರ್ಕಾರದಿಂದ ತುಂಬ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ. ಒಂದು ಒಂದು ಬ್ಯೂಟಿಫುಲ್ ಇದು ಪ್ರೋಗ್ರಾಮ್ ಆಗಿ ಮೂಡಿ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ಮೊದಲ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮುಖ್ಯವಾಗಿ ಆದ್ಯತೆಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ಜಿ ಎಸ್ ಸಾಹೇಬ್ ಅವರು, ಆಮೇಲೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಸದಸ್ಯ ಕಾರ್ಯದರ್ಶಿಗಳಾದ ಸುನೀಲ್ ಹೊಸ್ಮನಿ ಸಾಹೇಬ್ ಬಂದಿದ್ದರು, ಆಮೇಲೆ ಬಿ ಓ ಕನ್ನಯ್ಯ ಕನ್ನಯ್ಯ ಸಾಹೇಬ್ ಬಂದಿದ್ದರು, ಆಮೇಲೆ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ಬೈರಾರೆಡ್ಡಿ ಅವರು ಬಂದಿದ್ದರು, ಇನ್ನು ಬೇರೆ ಬೇರೆ ಥರದ್ದು ನಮ್ಮ ಹಿತೈಷಿಗಳೆಲ್ಲ ನಮ್ಮ ಇವರು ಬಂದಿದ್ದರು. ಕಾರ್ಯಕ್ರಮ ಯಶಸ್ವಿ. ಎಷ್ಟು ಎಷ್ಟು ಮಕ್ಕಳು ಸ್ಟ್ರೆಂತ್ ಹೊಂದಿದೆ ಸರ್ ಶಾಲೆ? 300 ಹತ್ತಿದೆ.